ಔಟ್ ಆಫ್ ಕ್ಯೂರಿಯಾಸಿಟಿ ನಂಬಿಕೆ ಅನ್ನೋದು ಒಬ್ಬೊಬ್ಬರ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರೆ ತುಂಬಾ ಹಿಂದೆ ಕೂಡ ನಾನು ಕೇಳಿದೆ, ವೇದಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಶ್ಲೋಕನ ಹೇಳಿದ್ದಾರೆ ಅಂತ. ಇದರಿಂದ ಕೊರೋನಾ ನಾಶ ಆಗುತ್ತೆ ಅನ್ನೋ ಮಾತು ಖಂಡಿತ ಅಲ್ಲ, ಆದ್ರೆ ಒಂದು ನಂಬಿಕೆ ಅನ್ನೋ ಮಾತು ಇರಬಹುದು. ಆ ಒಂದು ಶ್ಲೋಕನ ನಾವು ಕೂಡ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ತೀರಾ ಮ್ಯಾಮ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಿಖಿತಾ. ಮನುಷ್ಯ ಅಂತಂದ್ರೆ ಶರೀರ ಬೇರೆ, ಮನಸ್ಸು ಬೇರೆ ಅಲ್ಲ. ಮನಸ್ಸು ಯಾವಾಗ್ಲೂ ನಿರ್ದೇಶನ ಕೊಡ್ತಾ ಇರುತ್ತೆ, ಅದೊಂಥರ ರಾಜ ತರ. ಅದು ನಿರ್ದೇಶನ ಕೊಟ್ರೆ ದೇಹ ಕೇಳುತ್ತೆ. ಮನಸ್ಸು ಯಾವಾಗ್ಲೂ ನೀನ್ ಚೆನ್ನಾಗಿರು ನಾವೇನ್ ಹೇಳ್ತೀವಿ, ಆಟೋ ಸಜೆಷನ್ ಅಂತ ಹೇಳ್ತೀವಿ. ಈ ಆಟೋ ಸಜೆಷನ್ ನಾವು ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ಒಳಗಡೆ ತನ್ನ ದೇಹವನ್ನ ತಾನೇ ಸರಿ ಮಾಡ್ಕೊಳ್ತಾ ಹೋಗುತ್ತೆ. ಅದಕ್ಕೆ ನಿಜ ಹೇಳ್ಬೇಕಂತಂದ್ರೆ ನಾನೇ ಒಂದು ದೊಡ್ಡ ಉದಾಹರಣೆ ಕೂಡ ಆಗಬಹುದು. ನಾನು ಇರ್ಲಿ, ಅದ್ರ ಬಗ್ಗೆ ನಾನೀಗ ತುಂಬಾ ವಿಸ್ತಾರವಾಗಿ ಹೋಗ್ಬಿಡಕ್ಕೆ ಅದನ್ನ ಹೇಳಲ್ಲ. ನಮ್ಮ ಏನೇ ಒಂದು ಸಮಸ್ಯೆ ಇದ್ರು, ನನಗೀಗ ನಾನು ಅದನ್ನ ಸರಿ ಮಾಡ್ಕೋತೀನಿ, ನಿನಗಿಂತ ಈ ಸಮಸ್ಯೆ ಏನು, ನೀನು ಅಂತಂದ್ರೆ ಅಲ್ಲಿ ಸಮಸ್ಯೆ ಇದೆಯಲ್ವಾ, ನೀನುಗಿಂತನೂ ನಾನು ಶಕ್ತಿಶಾಲಿ, ನನ್ನನ್ನ ನೀನು ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ ಆಗಲ್ಲ, ಕಾಯಿಲೆಯನ್ನ ನಾನ್ ಕಂಟ್ರೋಲ್ ಅಲ್ಲಿ ಇಟ್ಕೋತೀನಿ, ಕಾಯಿಲೆ ನನ್ನನ್ ಕಂಟ್ರೋಲ್ ಅಲ್ಲಿ ಇಟ್ಕೋಕೂಡ್ದು ಅನ್ನೋಂತಹ ಒಂದು ಮನೋಭಾವ ನಮ್ಗೆ ಬರ್ಬೇಕು. ಆ ಮನೋಭಾವ ಬರ್ಬೇಕು, ಆಟೋ ಸಜೆಷನ್ ಕೊಡ್ಕೋಬೇಕು. ಅದಕ್ಕೆ ನಮ್ಗೆ ಮೋಟಿವೇಟಿಂಗ್ ಆಗಿರುವಂತಹ ವಿಷಯಗಳಿವೆ, ಅನೇಕ ವಿಷಯಗಳಿದೆ. ಸ್ಪಿರಿಚುಯಾಲಿಟಿ ಅಂತ ಅನ್ನೋದು ಅಲ್ಲಿ ಬರುತ್ತೆ. ಅಲ್ಲಿ ನಮ್ಗೆ ನೀವು ಯಾವ ದೇವರನ್ನಾದ್ರೂ ನಂಬಿ, ಏನನ್ನಾದ್ರೂ ನಂಬಿ. ನೋಡಿ, ಒಂದು ಸರಳವಾಗಿ ಹೇಳ್ತೀನಿ, ನಿಮ್ ಕಣ್ಣು ಮುಂದೆ ದಿನಾಗ್ಲೂ ನೀವು ಕಾಳಿನ ದುರ್ಗಿನ ತಗೊಳ್ಳಿ. ಕಾಳಿ ಮತ್ತೆ ದುರ್ಗಿ ಏನನ್ನ ಏನನ್ನ ಹೇಳುತ್ತೆ ಹೇಳಿ, ಏನನ್ನ ಪ್ರತಿಪಾದಿಸುತ್ತೆ? ಶಕ್ತಿಯನ್ನ ಅಲ್ವಾ? ಕರೆಕ್ಟ್, ಶಕ್ತಿಯನ್ನ. ನಾನು ದುಷ್ಟರನ್ನ ಸಂಹಾರ ಮಾಡ್ತೀನಿ. ನೀವು ದಿನಾ ಅದನ್ನೇ ಮನಸ್ಸಲ್ಲಿ ತಗೋತಾ ಬರ್ತಾ ಇರಿ. ನಮಗ್ ಗೊತ್ತಿದ್ದ ಹಾಗೇನೆ ಮಾನಸಿಕವಾಗಿ ನಾವು ಧೈರ್ಯವಾಗ್ತೀವಿ. ಸೊ ಮನಸ್ಸು ಅಂತ ಅನ್ನೋದು ಹಾಗೆ ನಾವೇ ನಮ್ಗೆ ಕೊಟ್ಕೊಳ್ಳೋದು. ಅದೇ ರೀತಿ ಬಹಳ ಹಿಂದಿನಿಂದಾನು ನಮ್ಮವ್ರು ಹೇಳ್ತೀನಿ, ಅತ್ಯಂತ ಎತ್ತರದಲ್ಲಿ ನಮ್ಮ ಸನಾತನ ಧರ್ಮ ಬೆಳೆದಿತ್ತು, ಬಹಳ ಎತ್ತರದಲ್ಲಿ ಬೆಳೆದಿತ್ತು. ಸಂಸ್ಕಾರ ಸಂಸ್ಕೃತಿ ಅಂತ ಅನ್ನೋದು ಪ್ರಪಂಚ ಎಲ್ಲ ಡಾರ್ಕ್ ಅಲ್ಲಿ ಇದ್ದಾಗ ನಾವು ಅಷ್ಟು ಎತ್ತರದಲ್ಲಿ ಇದ್ವಿ. ಇಲ್ಲಿ ನಮ್ಮ ಋಷಿ ಮುನಿಗಳು ಅಂತ ಹೇಳ್ತೀವಲ್ಲ, ಆಕ್ಚುಲಿ ಅವರು ವಿಜ್ಞಾನಿಗಳೇನೆ, ಎಷ್ಟೆಷ್ಟು ಅವ್ರು ಕಂಡು ಹಿಡಿದಿದ್ದೆಲ್ಲ ಇದೆ ಅದು. ಸೊ ನಮ್ಮ ಈ ವಿಜ್ಞಾನಿಗಳು ಮನಸ್ಸನ್ನ ನೀವು ಗಟ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ವೇದದಲ್ಲಿ ಒಂದು ಮಂತ್ರ ಬರುತ್ತೆ. ಆ ಮಂತ್ರವನ್ನ ಹೇಳಿದಾಗ ಅದ್ರೊಳಗೆ ಒಂದ್ ಏನ್ ಬರುತ್ತೆ ಅಂತ, ಕ್ರಿಮಿಗಳಿದೆ, ಈ ಕ್ರಿಮಿಗಳೆಲ್ಲವೂ ನಾಶ ಆಗ್ಬಿಡ್ಲಿ, ನನ್ನ ಮೈಯಲ್ಲಿರೋ ಕ್ರಿಮಿಗಳ ನಾಶ ಆಗ್ಲಿ, ಕುದುರೆ ಮೈಯಲ್ಲಿರೋ ಕ್ರಿಮಿ ನಾಶ ಆಗ್ಲಿ, ಹಸು ಮೈನಲ್ಲಿರೋ ಕ್ರಿಮಿಗಳ ನಾಶ ಆಗ್ಲಿ, ಸಸ್ಯಗಳ ಮೇಲೆ ಇರುವಂತಹ ಕಾಯಿಲೆ ಬರೆಸುವ ಕ್ರಿಮಿಗಳ ನಾಶ ಆಗ್ಲಿ ಅಂತ ನಾವು ಅದನ್ನ ದಿನಾ ಹೇಳ್ಕೊಂಡಾಗ ನಮಗೆ ನಾವೇ ಆಟೋ ಸಜೆಷನ್ ನ ಕೊಟ್ಕೋತೀವಿ. ಈ ಆಟೋ ಸಜೆಷನ್ ಕೊಟ್ಕೊಂಡು ಅನೇಕ ಕಾಯಿಲೆಗಳನ್ನ ವಾಸಿ ಮಾಡಬಹುದು ಅಂತ ಇತ್ತೀಚಿನ ವಿಜ್ಞಾನ, ಇತ್ತೀಚಿನ ಸೈಕಾಲಜಿಸ್ಟ್ಗಳು, ಬೇರೆ ಬೇರೆ ದೇಶದವರು ಅದನ್ನ ಒಪ್ಕೊಂಡಿದ್ದಾರೆ. ಇದನ್ನ ಶತಮಾನಗಳ ಕೆಳಗೆನೆ ಹೇಳಿದ್ವಿ ನಾವು. ಸೊ ಆಹಾರ ಜೊತೆಗೆ ಮನಸ್ಸು, ಆ ಮನಸ್ಸನ್ನ ಎತ್ತಿಸ್ಕೊಳ್ಳೋಕೆ ಸ್ಪಿರಿಚುಯಾಲಿಟಿ, ಇದೆಲ್ಲವೂ ನಮ್ಗೆ ತುಂಬಾ ಮುಖ್ಯವಾಗಿ ಬರುತ್ತೆ. ಅದ್ರ ಜೊತೆಗೆ ಪರ್ಸನಲ್ ಹೈಜೀನ್, ಅದನ್ನಂತೂ ನಾವು ಹೇಳ್ತಾನೆ ಇದೀವಿ. ಪರ್ಸನಲ್ ಹೈಜೀನ್ ತುಂಬಾ ತುಂಬಾ ಮುಖ್ಯ ಇಲ್ಲಿ ಅಂತ ಹೇಳಿ ಕೈಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು. ಆಮೇಲೆ ಫ್ಯಾಷನ್ ಅಂತ ಹೇಳಿ ಈ ಸಮಯದಲ್ಲಿ ಯಾತಿಕೆ ಉಗುರುಗಳನ್ನ ಬೆಳೆಸ್ಕೋಬೇಕು, ಉಗುರುಗಳನ್ನ ಕಟ್ ಮಾಡಿ. ಒಂದು ಅಂಶ ನಾನು ಹೇಳ್ತೀನಿ ನೋಡಿ, ಉಗುರುಗಳ ಸೊಂದಲ್ಲಿ ಯಾವುದೇ ಒಂದು ಕ್ರಿಮಿ, ಕೀಟ, ವೈರಾಣು ಏನೇ ಇದ್ರು ಆ ಉಗುರು ಸೊಂದಲ್ಲಿ ಅದಕ್ಕೆ ಜೀವ ಹೆಚ್ಚು. ಉಗುರು ಸೊಂದಿಲ್ದೇ ಇದ್ರೆ ಅದು ಬೇಗ ಸಾಯುತ್ತೆ. ಉಗುರಿನ ಸೊಂದಿನಲ್ಲಿ ಅದಕ್ಕೊಂಥರ ಮನೆ ತರ, ಸುರಕ್ಷಿತವಾಗಿರುವಂತಹ ಮನೆ. ಹಾಗಾಗಿ ಉಗುರುಗಳನ್ನ ಕಟ್ ಮಾಡಿ, ದಿನಾ ಬೆಳಿಗ್ಗೆ ಎದ್ದು ಚೆನ್ನಾಗಿ ಮೂಗ್ಸೀನಿ, ಸ್ಟೀಮ್ ಇನ್ಹಲೇಷನ್ ತೆಗೆದುಕೊಳ್ಳಿ. ಸ್ಟೀಮ್ ಇನ್ಹಲೇಷನ್ ತುಂಬಾ ಒಳ್ಳೇದು ನೆಗಡಿ ಮತ್ತೆ ಕೆಮ್ಮಿಗೆ. ಸೊ ಸ್ಟೀಮ್ ಇನ್ಹಲೇಷನ್ ತೆಗೆದುಕೊಳ್ಳಿ. ಇವೆಲ್ಲ ಡ್ರಗ್ಲೆಸ್ ಟ್ರೀಟ್ಮೆಂಟ್ಗಳು. ನಾವು ಡ್ರಗ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳಿ ಅದನ್ನ ಕಡೆಗಣಿಸಬಾರ್ದು. ಡ್ರಗ್ಲೆಸ್ ಟ್ರೀಟ್ಮೆಂಟ್ಗಳು ಸಾಕಷ್ಟು ಪ್ರಿವೆಂಟಿವ್ ಅಂಶಗಳನ್ನ ಇಟ್ಕೊಂಡಿದೆ. ಚೆನ್ನಾಗಿ ನೀವು ನಾಲಿಗೆಯನ್ನ ತೊಳ್ಕೊಳ್ಳಿ, ಬಾಯಿ ತೊಳ್ಕೊಳ್ಳಿ. ಆಮೇಲೆ ಗೊತ್ತೇ ಇದೆ, ಮಾಸ್ಕ್ ಹಾಕೊಳ್ಳೇಬೇಕು. ನಿಮ್ ಎದುರುಗೊಬ್ರಿದ್ದಾರೆ ಅಂದ್ರೆ ನೀವು ಮಾಸ್ಕ್ ಹಾಕೊಳ್ಳಿ. ಮೂಗು ಬಾಯಿ ಮುಚ್ಚಾಗೆ, ಬರೀ ಕಿವಿಗೆ ಒಳ್ಳೆ ನೆಕ್ಲೆಸ್ ಹಾಕೊಳಕ ಮಾಸ್ಕ್ ಹಾಕೋಬೇಡಿ. ದಯವಿಟ್ಟು ನೀವು ಮಾಸ್ಕ್ ಹಾಕೊಂಡ್ರೆ ಈ ಮೂಗು ಬಾಯಿ ಎಲ್ಲ ಮುಚ್ಚೋ ತರಹ ಮಾಸ್ಕ್ ಹಾಕೊಳ್ಳಿ. ಮಾಸ್ಕ್ ಹಾಕೊಂಡು ಎಲ್ಲ ಕಡೆ ಓಡಾಡಿ. ಮತ್ತೆ ನಿಮ್ಮ ಪರ್ಸನಲ್ ಹೈಜೀನ್, ಸ್ಪಿರಿಚುಯಾಲಿಟಿ, ಆಹಾರ, ಇವೆಲ್ಲವೂ ಸೇರ್ಕೊಂಡಾಗ ಖಂಡಿತವಾಗ್ಲೂ ಒಬ್ಬ ವ್ಯಕ್ತಿ ಆರೋಗ್ಯ ಖಂಡಿತ ಸಂಪಾದಿಸ್ತಾನೆ. ಯಾಕೆಂತ ಹೇಳಿದ್ರೆ ಮನಸ್ಸು ದೃಢ ಆಗತ್ತೆ, ಹೊರಗಿನ ಪರಿಸರ ಚೆನ್ನಾಗಿರುತ್ತೆ, ಒಳಗಡೆ ಅವನ ದೇಹದ ಪರಿಸರವನ್ನ ಆಹಾರದ ಮೂಲಕ ಚೆನ್ನಾಗಿ ಇಟ್ಕೊತಾನೆ. ರೈಟ್, ನಿಮ್ಮ ಮಾತುಗಳಿಂದ ನಮ್ಮ ಈ ಒಂದು ಭಯನ ತುಂಬಾನೇ ಸಮಾಧಾನ ಮಾಡಿಸಿದಿರಿ, ಕಡಿಮೆ ಮಾಡಿಸಿದಿರಿ. ಅಂಡ್ ಲೈಫ್ ಇಸ್ ಸಿಂಪಲ್ ಅಂತ ನೀವು ತೋರಿಸ್ಕೊಟ್ಟಿದ್ದೀರಿ. ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಇಷ್ಟು ಹೊತ್ತು ನಿಮ್ಮ ಜೊತೆಯಲ್ಲಿ ಇದ್ದಿದ್ದು ಆರ್ ಜೆ ನಿಖಿತಾ, ಹಾಗೆ ನನ್ನ ಜೊತೆಯಲ್ಲಿ ಈ ಪ್ಯಾಂಡಮಿಕ್ ನಲ್ಲಿ ನಾವು ಕೋವಿಡ್-19 ವೈರಸ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಾನಸಿಕ ಆರೋಗ್ಯ ಮತ್ತೆ ದೈಹಿಕ ಆರೋಗ್ಯ ಎರಡು ಕೂಡ ಎಷ್ಟು ಮುಖ್ಯ ಅನ್ನೋದನ್ನ ಈ ಎಲ್ಲಾ ಮಾತುಗಳು ಕೂಡ ನಮ್ಗೆ ತಿಳಿಸ್ಕೊಟ್ಟು, ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕಾಗಿ ಕನ್ಸಲ್ಟೆಂಟ್ ಡಯಟಿಷಿಯನ್ ಡಾಕ್ಟರ್ H.S. Prema, who is also a director Varanya Nutrition Concepts, ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ.